viewers, welcome to Ballal's Caboos with Ashwini R. Shetty. October 8, ಇವತ್ತಿಗೆ ನಮ್ಮ ಈ ಪುಟ್ಟ ಮನೆಯ ಗೃಹ ಪ್ರವೇಶವಾಗಿ ಒಂದು ವರ್ಷವಾಯಿತು. ಬನ್ನಿ, ಈ ಶುಭ ಸಂದರ್ಭದಲ್ಲಿ ನನ್ನ ಅಡಿಗೆ ಮನೆಯ ಚಿಕ್ಕ ಪ್ರವಾಸವನ್ನು ಮಾಡಿ ಬರೋಣ. ನೋಡಿ, ಇದು 3D ಇಫೆಕ್ಟ್ ನ ಶೀಟ್ ಹಾಕಿದ್ದೇವೆ. ಯಾಕಂದ್ರೆ ಕಿಚನ್ ರೂಮ್ ಗೆ ಏನೋ ಒಂದು ಹೊಸ ತರ ಲುಕ್ ಕೊಡಬೇಕು ಅಂತ ಅನ್ಸಿತ್ತು ನನಗೆ, ಹಾಗಾಗಿ ಇದನ್ನ ಚೂಸ್ ಮಾಡಿದ್ದೇನೆ. ಇದು ಮಾಸ್ಟರ್ ಬೆಡ್ರೂಮ್ ಒಳಗಡೆ, ಇದು ಅದರ ಡೋರ್. ಎಲ್ಲ ಕಿಚನ್ ಇದು ಇಂಟೀರಿಯರ್ಸ್ ಎಲ್ಲ ಮ್ಯಾಕ್ಸಿಮಮ್ ನಾವು ಟೀ ವುಡ್ ಅಲ್ಲೇ ಮಾಡಿದ್ದೇವೆ. ನೋಡಿ ಡಿಸೈನ್ಸ್ ಎಲ್ಲ, ಕಾರ್ವಿಂಗ್ಸ್ ಅಲ್ಲಿ. ಅದು ಸೀಲಿಂಗ್ ಡಿಸೈನ್ ನೋಡಿ, ಅದು ಆಕ್ಚುಲಿ ಹಳೆ ಮನೆಯಲ್ಲಿ ಇದ್ದ ದೇವರ ಕೋಣೆಯದ್ದು ಬಾಗಿಲು. ಅದು ವೇಸ್ಟ್ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ಈ ತರ ಸೀಲಿಂಗಿಗೆ ಡಿಸೈನ್ ಕೊಟ್ಟಿದ್ದೇವೆ. ಡೈನಿಂಗ್ ಟೇಬಲ್, ಇದು ನಮ್ಮ ಓಲ್ಡ್ ಮನೆಯಲ್ಲಿ ಇದ್ದ ಚೇರ್ ಅನ್ನೇ ನಾವು ಸ್ವಲ್ಪ ಮಾಡರ್ನ್ ಲುಕ್ ಕೊಟ್ಟು ಕುಷನ್ ಹಾಕಿ ಹೊಸ ತರದಲ್ಲಿ ಮಾಡಿದ್ದೇವೆ. ನೋಡಿ, 4-seater ಡೈನಿಂಗ್ ಟೇಬಲ್. ಬನ್ನಿ, ಈ ವಾಲಿಗೂ ಅಷ್ಟೇ ಫುಲ್ ಟೀ ಕುಡ್ ಅಲ್ಲಿ ಕವರ್ ಮಾಡಿ ಡಿಸೈನ್ ಕೊಟ್ಟಿದ್ದೇವೆ. ಇದು ಒಂದು ಸಣ್ಣ ಶೋ ಪೀಸ್, ಕಿಚನ್ ಅಲ್ಲಿ ಏನೋ ಇರಬೇಕು ಅಂತ ಅನ್ಸಿತ್ತು ನನಗೆ. ಇದು ಒಂದು ವಿಂಡೋ, ವಿಂಡೋದಲ್ಲಿ ಒಂದು ಮನಿ ಪ್ಲಾಂಟ್ ಅನ್ನ ಹಾಕಿದ್ದೇನೆ ನಾನು. ಇದು ವಾಶ್ ಬೇಸಿನ್, ಆಂಟಿಕ್ ಫಿನಿಶ್ ನಲ್ಲಿದೆ ಇದು. ಇದಕ್ಕೆ ಸೆನ್ಸರ್ ಟಚ್ ಅಲ್ಲಿ ಟ್ಯಾಪ್. ಇದು ಮಿರರ್, ಮಿರರ್ ಹೇಗಪ್ಪ ಅಂದ್ರೆ ಟಚ್ ಮಾಡಿದ ಕೂಡಲೇ ಬ್ರೈಟ್ ಆಗ್ತದೆ, ಹಾಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಡಿಮ್ ಆಗ್ತಾ ಬರ್ತದೆ. ನೋಡಿ, ಬ್ರೈಟ್ನೆಸ್ ಆಗ್ತಾ ಬಂತು, ಜಾಸ್ತಿ ಆಯ್ತು ಬ್ರೈಟ್ನೆಸ್, ಈಗ ಡಿಮ್ ಆಯ್ತು. ಇದು ಕಾಯಿ ತುರಿಯುವ ಮಣೆ, ಯಾರಿಗೆಲ್ಲ ಕಾಲ್ ನೋವು ಉಂಟು ಅವರಿಗೆ ಇದು ತುಂಬಾ ಅನುಕೂಲಕರವಾಗಿದೆ. ನೋಡಿ, ಇದನ್ನ ಹೀಗೆ ಹೊರಗೆ ಹಾಕಿ ಇದು ಇಲ್ಲಿ ಪುಲ್ ಮಾಡಿದ್ರೆ ಹೊರಗೆ ಬಂತು ಇಲ್ಲಿ ಪಾತ್ರೆ ಇಡ್ಲಿಕ್ಕೆ. ನೋಡಿ, ಇದರಲ್ಲಿ ಹೀಗೆ ಕೂತು ಕಾಯಿ ಹಿರಿವದ್ದು. ಇದರಲ್ಲಿ ಪ್ಲೇಟ್ ಇಟ್ಟು ಕಾಯಿ ಹಿರಿದ ತುರಿ ಎಲ್ಲ ಇದರಲ್ಲಿ ಪ್ಲೇಟ್ ಅಲ್ಲಿ ಸ್ಟಾಕ್ ಆಗ್ತದೆ. ಮತ್ತೆ ನಮ್ಮ ಕೆಲಸ ಎಲ್ಲ ಆದ ಮೇಲೆ ಇದನ್ನ ಹೀಗೆ ಮಾಡಿದನ ಒಳ ಬದಿಗೆ ಹಾಕಿ ಇದನ್ನ ಪಾತ್ರ ತೆಗೆದು ಪುಷ್ ಮಾಡಿದ್ರೆ, ನೋಡಿ, ಯಾರಿಗೆಲ್ಲ ಕಾಲ್ ನೋವು ಉಂಟು ಬೆನ್ನು ನೋವು ಉಂಟು ಇದರಲ್ಲಿ ಹೆಚ್ಚು ಬಗ್ಬೇಕಂತನೂ ಇಲ್ಲ, ಹಾಗಾಗಿ ಇದು ತುಂಬಾ ಒಳ್ಳೆ ಐಡಿಯಾ. ನಾನು ಇದನ್ನ ಹೇಳಿ ಮಾಡಿಸಿದ್ದು. ಇದು ಎಲ್ ಜಿ ಅವರದ್ದು ನಾಕ್ ನಾಕ್ ರೆಫ್ರಿಜರೇಟರ್. ನೋಡಿ, ನಾಕ್ ಮಾಡಿದ ಕೂಡಲೇ ಲೈಟ್ ಆನ್ ಆಗ್ತದೆ. ಇದು ಪ್ಯಾಂಟ್ರಿ ಯೂನಿಟ್ ನೋಡಿ. ನೋಡಿ, ಇದರಲ್ಲಿ ಡೈಲಿ ಬೇಕಾಗುವಂತಹ ಐಟಮ್ಗಳನ್ನ ಸ್ವಲ್ಪ ಕೆಳಗಿನ ಮಟ್ಟದಲ್ಲಿ ಇಟ್ಕೊಂಡಿದ್ದೇನೆ, ಯಾಕಂದ್ರೆ ನನ್ನ ಮಕ್ಕಳು ಸ್ವಲ್ಪ ಸಣ್ಣವರು, ಸೊ ಅವರಿಗೆ ಸಿಗ್ಬೇಕು ಅಂತ. ಇದು ಶುಗರ್, ಟೀ ಪೌಡರ್, ಸಾಲ್ಟ್, ಇದೆಲ್ಲ ಸಣ್ಣ ಸಣ್ಣ ಬಾಟಲ್ಸ್ ನಮಗೆ ಬೇಕಿರುವ ಹಿಂಗಿನ ಪುಡಿ, ಹಾಗೆ ಸಾಸ್, ಮತ್ತೆ ಪಿಜ್ಜಾ ಸಾಸು, ಇದೆಲ್ಲ ಸ್ವಲ್ಪ ಈ ಲೆವೆಲಲ್ಲಿ ಇಟ್ಕೊಂಡಿದ್ದೇನೆ. ನೆಲಕಡಲೆ ಆ ಥರದ್ದನ್ನೆಲ್ಲ ಸ್ವಲ್ಪ ಮೇಲೆ. ನಾನು ಹೆಚ್ಚಾಗಿ ಕಿಚನ್ ಅಲ್ಲಿ ಗ್ಲಾಸ್ ಬಾಟಲ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಇನ್ನೊಂದು ಸಣ್ಣ ಟಿಪ್ಸ್, ಈ ಕೊರಿಯಾಂಡರ್ ಪೌಡರ್, ಜೀರಾ ಪೌಡರ್, ಪೆಪ್ಪರ್ ಪೌಡರ್ ಎಲ್ಲ ಒಂದೇ ತರ ಕಾಣಿಸ್ತದೆ. ಎಲ್ರಿಗೂ ಟೆನ್ಷನ್, ಹೇಗಪ್ಪ ಒಂದೇ ತರ ಬಾಟ್ಲ್ ಅಲ್ಲಿ ಹಾಕೊಂಡ್ರೆ ಹೇಗ್ ಗೊತ್ತಾಗ್ತದೆ ನಮ್ಗೆ ಅಂತ. ಅದಕ್ಕೆ ನಾನು ಏನ್ ಮಾಡಿದ್ದೇನೆಂದ್ರೆ, ಅದರ ಪ್ಯಾಕೆಟ್ ಬರ್ತದಲ್ಲ, ಆ ಪ್ಯಾಕೆಟ್ ಅಲ್ಲಿ ಇರುವ ಹೆಸರಿನ ಪೋರ್ಷನ್ ಅನ್ನ ಕಟ್ ಮಾಡಿ ಗಮ್ ಟೇಪ್ ಹಾಕಿ ಇದಕ್ಕೆ ಸ್ಟಿಕ್ ಮಾಡಿದ್ದೇನೆ. ನೋಡಿ, ಸೊ ಇಟ್ಸ್ ವೆರಿ ಈಸಿ ಟು ರೆಕಗ್ನೈಸ್. ನೋಡಿ, ಒಮ್ಮೆ ನೋಡ್ಕೊಳ್ಳಿ, ಎಲ್ಲ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್ ಎಲ್ಲ ಈ ತರ ಸ್ಟಿಕ್ ಮಾಡ್ಕೊಂಡಿದ್ದೇನೆ. ಹಾ, ಸಪೋಸ್ ನಾನು ಮನೇಲಿ ಇಲ್ಲ, ನನ್ನ ಮಕ್ಕಳಿಗೆ ಏನಾದರೂ ಐಟಮ್ ಮಾಡಬೇಕು ಅಂತಾದ್ರೂ ಅವರಿಗೆ ಈಸಿಲಿ ಅವೈಲೇಬಲ್. ಇದೊಂದು ಸಣ್ಣ ಟಿಪ್ಸ್ ನೋಡಿ, ಇದನ್ನ ಹೀಗೆ ಕ್ಲೋಸ್ ಮಾಡೋದು. ಇದು ಆಯ್ತು. ನೋಡಿ, ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಮ್ಗೆ, ಅಂದ್ರೆ ಈ ಡೋರ್ ಅನ್ನು ಓಪನ್ ಮಾಡ್ಲಿಕ್ಕೆ ಇಲ್ಲಿ ಪೋರ್ಷನ್ ಕಡಿಮೆ ಇದೆ, ಹಾಗಾಗಿ ನಾವು ಇದಕ್ಕೆ ರೋಲಿಂಗ್ ಶಟರ್ ಹಾಕಿದ್ದೇವೆ. ರೋಲಿಂಗ್ ಶಟರ್ ನೋಡಿ,
ಇದು ಸ್ವಲ್ಪ ಹೊಸತ್ತು ರೋಲಿಂಗ್ ಶಟರ್ ಇದರೊಳಗೆ ನಾನು ರೇರ್ಲಿ ಯೂಸ್ಡ್ ವೆಸಲ್ಸ್ ಅದನ್ನೆಲ್ಲ ಒಳಗಡೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ರೇರ್ಲಿ ಯೂಸ್ಡ್ ಯಾರು ಗೆಸ್ಟ್ ಬಂದಾಗ ಪ್ಲೇಟ್ಸ್ ಬೇಕು ಅಂತ ಆದ್ರೆ ಅದನ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೇನೆ ಅದನ್ನೆಲ್ಲ ಬ್ಯಾಗ್ ಅಲ್ಲಿ ಬಟ್ಟೆ ಚೀಲದಲ್ಲಿ ಹಾಕಿ ಸುತ್ತಿಟ್ಟಿದ್ದೇನೆ ಯಾಕಂದ್ರೆ ಇಲ್ಲಂದ್ರೆ ರೇರ್ಲಿ ಯೂಸ್ ಮಾಡುವಾಗ ಅದು ಕಪ್ಪಾಗ್ತದೆ ಹಾಗಾಗಿ ಅದರಲ್ಲಿ ಹಾಕಿಟ್ಟಿದ್ದೇನೆ ನೋಡಿ ಇದು ನನ್ನ ಓವನ್ ಅನ್ನ ಇದಕ್ಕೆ ಯೂಸ್ ಮಾಡುವಂತಹ ಗ್ಲೌಸ್ ಅನ್ನು ನಾನು ಇದರ ಮೇಲೇನೆ ಇಟ್ಬಿಟ್ಟಿದ್ದೇನೆ ಜೋಡಿಸಿಟ್ಕೊಂಡಿದ್ದೇನೆ ಯಾಕಂದ್ರೆ ಬೇಗ ಸಿಗ್ತದೆ ಅಂತ ನೋಡಿ ಇದೊಂದು ಪೋರ್ಷನ್ ಅಲ್ಲಿ ನಾನು ಯಾವಾಗಲೂ ಯೂಸ್ ಮಾಡುವಂತಹ ಸಾಮಾನುಗಳನ್ನು ಇಲ್ಲಿ ಜೋಡಿಸಿಟ್ಕೊಂಡಿದ್ದೇನೆ ಇದು ಮನೆಯಲ್ಲೇ ಮಾಡಿದಂತಹ ತುಪ್ಪ ಇದು ಬೆಳ್ಳುಳ್ಳಿ ಶುಂಠಿ ಅನ್ನೆಲ್ಲ ನಾವು ಕ್ರಶ್ ಮಾಡ್ಲಿಕ್ಕೆ ಗುದ್ದಲಿಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ತೇವೆ ನೋಡಿ ಇದನ್ನ ಇಲ್ಲೇ ಜೋಡಿಸಿದ್ದೇನೆ ಇದೇನಪ್ಪ ಅಂದ್ರೆ ಎಲ್ಲರ ಮನೆಯಲ್ಲಿ ಇರಬೇಕಾದಂತಹ ಒಂದು ವಸ್ತು ಇದು ನೋಡಿ ಕಿಚನ್ ರೂಮ್ ಅಲ್ಲಿ ಇದು ಎಣ್ಣೆ ಇದು ಎಣ್ಣೆ ಹ್ಯಾಕ್ ತಯಾರಿಸಿದ್ದೇನೆ ಅಂದ್ರೆ ಟೀ ಕುಡ್ನದ್ದು ಚಿಗುರನ್ನ ಆ ಎಲೆಯ ಚಿಗುರನ್ನ ತೆಗೆದು ತೆಂಗಿನ ಎಣ್ಣೆ ಒಟ್ಟಿಗೆ ಹಾಕಿ ಒಂದು 5 ನಿಮಿಷಗಳ ಕಾಲ ಬಿಸಿ ಮಾಡಿದಾಗ ಈ ಕಲರ್ ಬರ್ತದೆ ಅದನ್ನ ತಣ್ಣಗೆ ಮಾಡಿ ಈ ಡಬ್ಬದಲ್ಲಿ ಶೇಖರಿಸಿಟ್ಕೊಂಡಿದ್ದೇನೆ ನೀವು ಮಾಡ್ಕೊಳ್ಳಿ ಯಾಕಂದ್ರೆ ಯಾರಿಗಾದರೂ ಕಿಚನ್ ರೂಮ್ ಅಲ್ಲಿ ಬಿಸಿ ತಾಗ್ತದೆ ಯಾವಾಗಲೂ ತಾಗ್ತಾ ಇರ್ತದೆ ನಮ್ಮಂತವರಿಗೆ ಆಗಾಗ ಇದನ್ನ ಅಪ್ಲೈ ಮಾಡಿದ ಕೂಡಲೇ ಕಲೆ ಸಮೇತ ಗುಣ ಆಗ್ತದೆ ನೋಡಿ ಇದನ್ನು ಇಲ್ಲಿ ಮಕ್ಕಳ ನೀರಿನ ಬಾಟಲ್ಸ್ ಯಾರು ಗೆಸ್ಟ್ ಬಂದಾಗ ಯೂಸ್ ಮಾಡುವಂತ ದೊಡ್ಡ ದೊಡ್ಡ ಪ್ಲೇಟ್ ಬೌಲ್ಸ್ ಅದನ್ನೆಲ್ಲ ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೇನೆ ಈ ಪೋರ್ಷನ್ ಅಲ್ಲಿ ಸಣ್ಣ ಸಣ್ಣ ಕಪ್ಸ್ ಇದು ಅಷ್ಟೇ ನಾನು ಯಾವಾಗಲೂ ಯೂಸ್ ಮಾಡೋದಿಲ್ಲ ಅಪರೂಪಕ್ಕೊಮ್ಮೆ ಯೂಸ್ ಮಾಡುವಂತ ಕಪ್ಸ್ ಇದು ಮಾತ್ರ ನನ್ನ ಫೇವರೇಟ್ ಟೀ ಕಪ್ ಎವ್ರಿ ಮಾರ್ನಿಂಗ್ ನನಗೆ ಇದು ಬೇಕು ನಾನು ಕಾಫಿ ಆಗಲಿ ಟೀ ಆಗಲಿ ಇದರಲ್ಲೇ ಕುಡಿತೇನೆ ದಿಸ್ ಇಸ್ ಮೈ ಫೇವರೇಟ್ ಕಪ್ ಇನ್ನೊಂದು ಟಿಪ್ಸ್ ಏನಪ್ಪ ಅಂದ್ರೆ ಎಣ್ಣೆ ಬಾಟಲ್ ನಾನು ನಂದು ಕಿಚನ್ ಇದು ಇಂಟೀರಿಯರ್ ಎಲ್ಲ ಟೀ ಕೂಟ ಆದದ್ರಿಂದ ವೇಸ್ಟ್ ಪೀಸ್ ನಮ್ಮ ಹತ್ರ ಉಳಿದಿತ್ತು ಅದರಲ್ಲಿ ನಾನು ಈ ಬೇಸ್ಗಳನ್ನೆಲ್ಲ ಮಾಡಿಸ್ಕೊಂಡಿದ್ದೇನೆ ವೈಟ್ ಪ್ಲಾಟ್ಫಾರ್ಮ್ ಆದದ್ರಿಂದ ಸ್ಕ್ರಾಚಸ್ ಆಗುವ ಸಾಧ್ಯತೆ ತುಂಬಾ ಜಾಸ್ತಿ ಇರ್ತದೆ ಕ್ಲೀನ್ ಇರಬೇಕು ಯಾವಾಗಲೂ ವೈಪ್ ಮಾಡ್ತಾ ಇರಬೇಕು ಆ ಸಂದರ್ಭದಲ್ಲಿ ಇದರ ಮೇಲೆ ಏನೋ ಒಂದು ಬಿಸಿ ಐಟಮ್ ಇದೆ ಪಾತ್ರ ಇದೆ ಅದನ್ನು ತೆಗೆದು ನಾನು ಇದರ ಮೇಲೆ ಇಟ್ಕೊಳ್ತೇನೆ ನೋಡಿ ಎಣ್ಣೆಯನ್ನು ಅದೇ ತರ ವುಡನ್ ಪೀಸ್ನ ಮೇಲೆ ಇಟ್ಕೊಂಡಿದ್ದೇನೆ ಇದಕ್ಕೆ ನಾನು ನನ್ನ ಮಗನ ಒಂದು ಓಲ್ಡ್ ಸಾಕ್ಸ್ ಇತ್ತು ಆ ಸಾಕ್ಸ್ ಅನ್ನು ಹಾಕಿದ್ದೇನೆ ಯಾಕಂದ್ರೆ ಎಣ್ಣೆ ನಾವು ಹಾಕಿದ ಕೂಡಲೇ ಸೈಡಲ್ಲೆಲ್ಲ ಬಂದು ಇಲ್ಲಿ ಕೆಳಗೆ ಬಿದ್ದು ಅಂಟಂಟು ಜಿಡ್ ಜಿಡ್ ತರ ಆಗ್ತದೆ ಸೊ ಈ ಸಾಕ್ಸ್ ಅನ್ನು ಹಾಕಿದ್ರಿಂದ ಕೈಯು ಜಾರುವುದಿಲ್ಲ ನಮಗೆ ಈಸಿ ಟು ಹ್ಯಾಂಡಲ್ ದಿಸ್ ಇಸ್ ಆಲ್ಸೋ ಒನ್ ಬ್ಯೂಟಿಫುಲ್ ಟಿಪ್ ಫಾರ್ ಎವ್ರಿ ಲೇಡೀಸ್ ಇಸ್ಂಟ್ ಇಟ್ ಈ ಪೋರ್ಷನ್ ಅಲ್ಲಿ ನನ್ನ ಸಣ್ಣ ಸಣ್ಣ ಸ್ಟೀಲ್ ಡಬ್ಬಗಳನ್ನು ಜೋಡಿಸಿದ್ದೇನೆ ನನ್ನ ಮಕ್ಕಳು ಟಿಫಿನ್ ತಗೊಂಡು ಹೋಗ್ತಾರೆ ಸ್ಕೂಲಿಗೆ ಆ ಟೈಮಲ್ಲಿ ಅವರಿಗೆಲ್ಲ ಏನಾದರೂ ಒಂದು ಸಣ್ಣ ಸಣ್ಣ ಸ್ನ್ಯಾಕ್ಸ್ ಎಲ್ಲ ಹಾಕ್ಕೊಡ್ಬೇಕು ಅಂತ ಚಂದ ಮಾಡಿ ಜೋಡಿಸಿಟ್ಕೊಂಡಿದ್ದೇನೆ ಇದು ನನ್ನ ಸ್ಯಾಂಡ್ವಿಚ್ ಮೇಕರ್ ಮಿಲ್ಕ್ ಕುಕ್ಕರ್ ಆ್ಯಂಡ್ ಸಮ್ ಐಸ್ ಕ್ರೀಮ್ ಬಾಕ್ಸಸ್ ಐಸ್ ಕ್ರೀಮ್ ಬಾಕ್ಸಸ್ಸನ್ನು ನಾನು ನಾರ್ಮಲಿ ಸ್ಟೋರ್ ಮಾಡಿಡ್ತೇನೆ ಯಾಕಂದರೆ ಯಾರಿಗಾದರೂ ಪಾರ್ಸೆಲ್ ಏನಾದರೂ ಕೊಡಬೇಕು ಅಂತಿದ್ರೆ ಅದರಲ್ಲೇ ಹಾಕಿ ಕೊಟ್ಬಿಟ್ಬಿಡ್ತೇನೆ ನಾನು ಇದರದ್ದು ಡಿಸೈನ್ ನೋಡಿ ನೋಡಿ ಇಲ್ಲಿ ನಾನು ಕುಕಿಂಗ್ ಪ್ಲೇಸ್ ದಿಸ್ ಇಸ್ ಮೈ ಕುಕಿಂಗ್ ಪ್ಲೇಸ್ ಇನ್ ಬಿಲ್ಟ್ ಗ್ಯಾಸ್ ಸ್ಟೌವ್ ದಿಸ್ ಇಸ್ ಇನ್ ಬಿಲ್ಟ್ ನೋಡಿ ಲೈಟ್ಸ್ ಎಲ್ಲ ನಾನು ಎಕ್ಸ್ಟ್ರಾ ಕೊಟ್ಟಿದ್ದೇನೆ ಮೊನ್ನೆ ನೋಡಿ ಇದು ಚಾನಲ್ಗೆ ಬೇಕು ಅಂತ ಬ್ರೈಟ್ನೆಸ್ಗೋಸ್ಕರ ಎಕ್ಸ್ಟ್ರಾ ಹಾಕ್ಸಿದಂತ ಲೈಟ್ಸ್ ದಿಸ್ ಇಸ್ ಚಿಮ್ನಿ ನನ್ನ ಸ್ಪೈಸಸ್ ಶೆಲ್ಫ್ ಕೊತ್ತಂಬರಿ ಸಾಸಿವೆ ಅರಶಿನ ಪುಡಿ ಜೀರಿಗೆ ಮೇಥಿ ಸೀಡ್ಸ್ ಕಾಳು ಮೆಣಸು ಮತ್ತೆ ಓಮಾ ಇದಂದ್ರೆ ನಾವು ಡೈಲಿ ಯೂಸ್ ಮಾಡ್ತೇವೆ ನಮ್ಮ ಕಿಚನ್ ಅಲ್ಲಿ ಸೊ ಅವೈಲೇಬಿಲಿಟಿ ಎದುರಿಗೆ ಇರಲಿ ಅಂತ ಇಲ್ಲಿ ಇಟ್ಕೊಂಡಿದ್ದೇನೆ ನೋಡಿ ಇದೊಂದು ಶೆಲ್ಫ್ ಇದರದ್ದು ಡೋರು ನೋಡಿ ಡಿಸೈನ್ಸ್
ಇದು ಸೂಪ್ ಬೌಲ್ ಹಾಫ್ ಪ್ಲೇಟ್ಸ್ ಅಂಡ್ ಸಮ್ ಡಿಸೈನ್ಡ್ ಬೌಲ್ ಇದಕ್ಕೆಲ್ಲ ನಾನು ಪೇಪರ್ ಹಾಕೊಂಡಿದ್ದೀನಿ ಯಾಕಂದ್ರೆ ಸ್ಕ್ರಾಚಸ್ ಆಗ್ತದೆ ಅಂತ ಒಂದೊಂದು ಪೇಪರ್ ಇಟ್ಟು ಮತ್ತೆ ಅದನ್ನ ಜೋಡಿಸ್ಕೊಂಡಿದ್ದೀನಿ ಒಂದರ ಮೇಲೆ ಒಂದರ ಹಾಗೆ ಇದು ಹೀಗೆ ಶೋ ಇರಲಿ ಅಂತ ಇಟ್ಕೊಂಡಂತ ಒಂದು ಎರಡು ಮೂರು ವಸ್ತುಗಳು ಇದೊಂದು ಶೆಲ್ಫ್ ಇದೆ ನೋಡಿ ಇಲ್ಲಿ ಜ್ಯೂಸ್ ಗ್ಲಾಸಸ್ ಅನ್ನೆಲ್ಲ ಇಲ್ಲಿ ಅರೇಂಜ್ ಮಾಡಿದ್ದೀನಿ ಗ್ಲಾಸ್ ಬೌಲ್ ಮೆಲಮೈನ್ ಬೌಲ್ಸ್ ಅಂಡ್ ದಿಸ್ ಇಸ್ ಕೇಕ್ ಮೇಕರ್ ವೆರಿ ಗುಡ್ ಕೇಕ್ ಕೇಕಿಗೋಸ್ಕರ ಇದು ನಾನು ತಗೊಂಡಿದ್ದೇನೆ ಫಿಲಿಪ್ಸ್ ಅವರದು ಇದು ನನ್ನ ಹಸ್ಬೆಂಡ್ ಪ್ರೋಟೀನ್ ಪೌಡರ್ ಸಿ ಅದನ್ನ ನಾನು ಇಲ್ಲಿ ಜೋಡಿಸಿಟ್ಟು ಬಿಟ್ಟಿದ್ದೇನೆ ಹೀಗೆ ಒಂದು ಶೆಲ್ಫ್ ಹಾಟ್ ಬಾಕ್ಸ್ ಸಮ್ ಒನ್ ಆರ್ ಟೂ ಡಿಸ್ಪ್ಲೇ ಬೌಲ್ಸ್ ಅಂಡ್ ಮೈ ಸನ್ಸ್ ಜ್ಯೂಸ್ ಬಾಟಲ್ಸ್ ಇದು ವಾಟರ್ ಪ್ಯೂರಿಫೈಯರ್ ಇಲ್ಲಿ ಒಂದೆರಡು ಇಂಪಾರ್ಟೆಂಟ್ ಆಗಿ ಯೂಸ್ ಮಾಡುವಂತಹ ಹ್ಯಾಂಡ್ ವಾಶ್ ಮತ್ತೆ ಲಿಕ್ವಿಡ್ ಇದು ಬ್ರಷ್ ನಾನು ಈ ಕಿಚನ್ ನ ಎಡ್ಜಸ್ ಎಲ್ಲ ವೈಟ್ ಕಲರ್ ಅಲ್ಲ ಸೊ ಇದನ್ನ ನಾನು ಇದರಲ್ಲಿ ಬ್ರಷ್ ಮಾಡಿ ಕ್ಲೀನ್ ಮಾಡ್ತೇನೆ ನಂದೆಲ್ಲ ಒಮ್ಮೆ ಇದು ಕೆಲಸ ಆದ ಕೂಡಲೇ ಈ ಟ್ಯಾಪ್ ಎಲ್ಲ ಸೋಪಿಂದ ಕ್ಲೀನ್ ಮಾಡಿ ವೈಪ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೇನೆ ಪೋರ್ಷನ್ ಎಲ್ಲ ನೋಡ್ಕೊಂಡು ಬರುವ ಒಮ್ಮೆ ಇದು ನೋಡಿ ವಾಶ್ ಬೇಸಿನ ಕೆಳಗಿನ ಇಲ್ಲಿ ಸೋಪು ಹ್ಯಾಂಡ್ ವಾಶ್ ಎಕ್ಸ್ಟ್ರಾ ಇದ್ದಂತಹ ಡೆಟಾಲ್ ಬಾಟಲ್ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಒಂದು ಡಸ್ಟ್ ಬಿನ್ ಇಲ್ಲಿದೆ ಸೈಡಿಗೆ ನೋಡಿ ಸೈಡಿಗೆ ಒಂದು ಡಸ್ಟ್ ಬಿನ್ ನೋಡಿ ಇದು ಅನ್ನ ಮಾಡುವಂತಹ ಪಾತ್ರೆ ಇದು ಎವ್ರಿ ಮಾರ್ನಿಂಗ್ ಟೀ ಮಾಡೋದು ಚಪಾತಿ ಲಟ್ಟಿಸುವಂತಹ ಮಣೆ ಮತ್ತು ಲಟ್ಟಣಿಗೆ ಡೈಲಿ ಯೂಸ್ ಮಾಡುವಂತಹ ಪ್ಯಾನ್ ನೋಡಿ ಇದು ಅಷ್ಟೇ ಇಡ್ಲಿಯದ್ದು ಸ್ಟೀಮ್ ಕೊಡುವಂತಹ ಪಾತ್ರೆ ಇದೆಲ್ಲ ಎಕ್ಸ್ಟ್ರಾ ಇದ್ದಂತಹ ಒಂದೆರಡು ಪಾತ್ರೆ ನಾ ಇದರಲ್ಲಿ ಜೋಡಿಸಿಟ್ಕೊಂಡಿದ್ದೇನೆ ನೋಡಿ ಎಲ್ಲ ಟೀಕ್ ವುಡ್ ಫಿನಿಶ್ ಎಲ್ಲ ಶೈನಿಂಗ್ ಗ್ಲಾಸಿ ಫಿನಿಶ್ ಕೊಟ್ಟು ಡಿಸೈನ್ ಕೊಟ್ಟಿದ್ದಾರೆ ನಾನು ಪಾತ್ರೆಯನ್ನು ಹೇಗಪ್ಪ ಜೋಡಿಸ್ಕೊಂಡಿದ್ದೇನೆ ಅಂದ್ರೆ ಸಣ್ಣ ಸಣ್ಣ ಪಾತ್ರೆಯನ್ನು ಒಳಗಿಟ್ಟು ದೊಡ್ಡ ದೊಡ್ಡ ಪಾತ್ರೆಯನ್ನು ಹೊರಗಿಟ್ಟು ಇದ್ರೆಲ್ಲ ಅಷ್ಟೇ ನೋಡಿ ತುಂಬಾ ಪಾತ್ರೆ ಒಳಗೊಳಗಡೆ ಇದೆ ನೋಡಿ ಹೀಗೆ ಜೋಡಿಸ್ಕೊಂಡಿದ್ದೇನೆ ಇದೆಲ್ಲ ಸಣ್ಣ ಸಣ್ಣ ಪ್ಲೇಟ್ಸ್ ಫ್ರಿಡ್ಜ್ ಅಲ್ಲಿ ಏನಾದ್ರೂ ಇಡಬೇಕು ಅಂತಾದ್ರೆ ಸಣ್ಣ ಬೌಲ್ ಅಲ್ಲಿ ಮುಚ್ಚಿ ಇಡ್ಲಿಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೊಳ್ತೇನೆ ಮತ್ತೆ ನೋಡಿ ನಾನು ಎಲ್ಲ ಶೆಲ್ಫ್ ನ ಕೆಳಗೂ ಒಂದೊಂದು ನ್ಯೂಸ್ ಪೇಪರ್ ಅನ್ನ ಹಾಕಿದ್ದೇನೆ ನೋಡಿ ಇಟ್ಸ್ ವೆರಿ ಈಸಿ ಟು ಮೇಂಟೈನ್ ಒಂದು 15 ಡೇಸಿಗೊಮ್ಮೆ ಆ ಪೇಪರ್ ಅನ್ನ ತೆಗೆದು ರಿಪ್ಲೇಸ್ ಮಾಡಿದ್ರೆ ಇಟ್ಸ್ ವೆರಿ ಗುಡ್ ಥಿಂಗ್ ನೋಡಿ ಇದು ಸಣ್ಣ ಸಣ್ಣ ಸ್ಪೂನ್ಸ್ ವುಡನ್ ಸ್ಟಿಕ್ಸ್ ಅಂಡ್ ಸ್ಪೂನ್ಸ್ ಮತ್ತೆ ಚಾ ಮಾಡುವಂತಹ ಸೋಸುವಂತಹ ಒಂದು ವಸ್ತು ಇದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೇನೆ ನೋಡಿ ಯಾವ ತರ ಇಟ್ಕೊಂಡಿದ್ದೇನೆ ಅಂತ ನೋಡಿ ದೊಡ್ಡ ಇದನ್ನ ಕೆಳಗಿನಿಂದ ಮೇಲೆ ತನಕ ಸಣ್ಣ ಸಣ್ಣ ಐಟಮ್ ಅನ್ನ ಜೋಡಿಸಿ ನೀಟಾಗಿ ಇಟ್ಕೊಂಡು ಇದಕ್ಕೂ ನಾನು ನ್ಯೂಸ್ ಪೇಪರ್ ಹಾಕಿದ್ದೇನೆ ಇದಕ್ಕೂ ಹಳೆಯ ನ್ಯೂಸ್ ಪೇಪರ್ ಅನ್ನು ಹಾಕೊಂಡಿದ್ದೇನೆ ನೋಡಿ 15 ಡೇಸಿಗೊಮ್ಮೆ ನ್ಯೂಸ್ ಪೇಪರ್ ಅನ್ನ ತೆಗೆದು ರಿಪ್ಲೇಸ್ ಮಾಡಿದ್ರೆ ಆಯ್ತು ಬೇರೆ ನ್ಯೂಸ್ ಪೇಪರ್ ಒಟ್ಟಿಗೆ ರಿಪ್ಲೇಸ್ ಮಾಡಿದ್ರೆ ಆಯ್ತು ನೋಡಿ ಈ ಶೆಲ್ಫ್ ಅಲ್ಲಿ ಸಣ್ಣ ಸಣ್ಣ ಪ್ಲೇಟ್ಸ್ ಅಂದ್ರೆ ತಿಂಡಿ ತಿನ್ನುವಂತಹ ಪ್ಲೇಟ್ಸ್ ಅನ್ನ ಇಲ್ಲಿ ಜೋಡಿಸಿದ್ದೇನೆ ನೋಡಿ ಇದು ನಮ್ಮ ಸೈಡಿಗೆ ಅನ್ನದ ನೀರನ್ನ ಬಗ್ಗಿಸುವಾಗ ಇದನ್ನು ನಾವಿಟ್ಟು ಸಪರೇಟ್ ಮಾಡ್ಕೊಳ್ತೇವೆ ಡ್ರೈನ್ ಮಾಡ್ಕೊಳ್ತೇವೆ ಮತ್ತೆ ನೀರ್ ದೋಸೆ ಮಾಡುವಾಗಲೂ ಇದನ್ನೇ ಯೂಸ್ ಮಾಡ್ತೇವೆ ನಾವು ನೀರ್ ದೋಸೆಯನ್ನ ತೆಗೆದು ಇದಕ್ಕೆ ಹಾಕಿ ನೀರ್ ದೋಸೆ ಮಾಡುವಂತಹ ಕ್ರಮ ನೋಡಿ ಇದೊಂದು ಶೆಲ್ ಇದ್ರಲ್ಲಿ ಏನಪ್ಪ ಇದೆ ಅಂದ್ರೆ ನೋಡಿ ನಾನ್ ಸ್ಟಿಕ್ ಪ್ಯಾನ್ ನಾನ್ ಸ್ಟಿಕ್ ತವ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೇನೆ ನೋಡಿ ನೋಡಿ ಕ್ಲೀನ್ ಮಾಡಿ ಒರೆಸಿ ಡ್ರೈ ಮಾಡಿ ಇಡ್ತೇನೆ ಎಲ್ಲ ಉಡನ್ ಆಗಿರೋದ್ರಿಂದ ಡ್ರೈ ಮಾಡಿ ಇಡಬೇಕಾಗ್ತದೆ ನೋಡಿ ಇದೊಂದು ಇದೊಂದು ಯೂನಿಟ್ ಮಿಕ್ಸಿ ಜಾರ್ಸ್ ಮತ್ತೆ ಇದು ಏನಪ್ಪ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗೋದಲ್ಲ ಇದು ನಮ್ಮ ಸೈಡಲ್ಲಿ ಉಪ್ಪು ದೋಸೆ ಓಡ್ ದೋಸೆ ಅಂತ ಹೇಳ್ತಾರೆ ಅದನ್ನ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡುವಂತಹ ಮಣ್ಣಿನ ತವ ನೋಡಿ ಯಾವ ತರ ಇದೆ ಅಂತ
ಮಣ್ಣಿನ ತವ ಇದನ್ನೆಲ್ಲ ಇದರಲ್ಲಿ ಜೋಡಿಸ್ಕೊಂಡಿದ್ದೇನೆ ಇದು ನನ್ನ ಓಪನ್ ಬಾಸ್ಕೆಟ್ ಇದರಲ್ಲಿ ಶುಂಠಿ ಬಟಾಟೆ ಏನಾದರೂ ಫ್ರೂಟ್ಸ್ ಇದ್ರೆ ಇದರಲ್ಲಿ ಇಡ್ತೇನೆ ಮತ್ತೆ ಇದರಲ್ಲಿ ನೋಡಿ ಆನಿಯನ್ ಮತ್ತೆ ಗಾರ್ಲಿಕ್ ಅದಕ್ಕೆ ನ್ಯೂಸ್ ಪೇಪರ್ ಹಾಕೊಂಡಿದ್ದೇನೆ ಇದೊಂದು ಪುಲ್ ಔಟ್ ಶೆಲ್ಫ್ ಎಣ್ಣೆ ಇದು ನಾನು ಮನೆಯಲ್ಲೇ ಮಾಡಿದಂತ ತಲೆಗೆ ಹಚ್ಚುವ ತೆಂಗಿನ ಎಣ್ಣೆ ಇದರ ರೆಸಿಪಿಯನ್ನ ನಾನು ಕ್ವಿಕ್ಲಿ ಅಪ್ಲೋಡ್ ಮಾಡ್ತೇನೆ ಇಟ್ಸ್ ವೆರಿ ಯೂಸ್ಫುಲ್ ಇದು ಗೋಲ್ಡ್ ವಿನ್ನರ್ ಅಂಡ್ ದಿಸ್ ಇಸ್ ಕೋಕೋನಟ್ ಆಯಿಲ್ ನೋಡಿ ಇಲ್ಲಿ ಸಣ್ಣ ಪುಟ್ಟ ಐಟಂ ಅನ್ನು ಇಲ್ಲಿ ಜೋಡಿಸ್ಕೊಳ್ಳಬಹುದು ನಾವು ಯಾಕಂದ್ರೆ ಶೆಲ್ಫ್ ಸಣ್ಣದಿದೆ ಹಾಗೆ ಸಣ್ಣ ಪುಟ್ಟ ಐಟಂ ಅನ್ನು ಇಲ್ಲಿ ಜೋಡಿಸಿ ಹೀಗೆ ಮಾಡಿದ್ರೆ ಈ ಪೋರ್ಷನ್ ಅಲ್ಲಿ ನೋಡಿ ಮಿಕ್ಸಿ ಜಾರ್ ಮಿಕ್ಸಿ ಶಾವಿಗೆ ಒತ್ತುವಂತ ಮಷಿನ್ ಎಕ್ಸ್ಟ್ರಾ ಇದ್ದಂತ ಪಾತ್ರಗಳನ್ನೆಲ್ಲ ಅಲ್ಲಿ ಇಟ್ಟಿದ್ದೇನೆ ಮತ್ತೆ ಫುಲ್ ಕಾಲಿನ ಹತ್ರ ಮ್ಯಾಟ್ ಹಾಕೊಂಡಿದ್ದೇನೆ ಯಾಕಂದ್ರೆ ಇಡೀ ದಿನ ನಾವು ಹೆಂಗಸರು ನಿಂತ್ಕೊಂಡೇ ಕೆಲಸ ಮಾಡ್ತೇವೆ ಸೋ ಕಾಲಿಗೆ ಏನು ಹೆಚ್ಚು ಪ್ರೆಷರ್ ಬೀಳದೇ ಇರಲಿ ಅನ್ನೋ ಉದ್ದೇಶದಿಂದ ಮತ್ತೆ ಯಾವಾಗಲೂ ವೆಟ್ ಆಗ್ತಾ ಇರ್ತದೆ ನಾವು ಪಾತ್ರ ತೊಳಿವಾಗ ಅಲ್ಲಿ ಇಲ್ಲಿ ಅಂತೆಲ್ಲ ವೆಟ್ ಆಗ್ತಾ ಇರುವ ಸಂದರ್ಭದಲ್ಲಿ ಇದು ಒಂದು ಒಳ್ಳೆ ಐಡಿಯಾ ಅಂತ ಅನ್ಸಿತ್ತು ನನಗೆ ಸೋ ನಾನು ಫುಲ್ ಮ್ಯಾಟ್ ಡೈಲಿ ಕ್ಲೀನ್ ಮಾಡಬೇಕಾದ್ರೆ ಇದನ್ನೆಲ್ಲ ತೆಗೆದು ಒಮ್ಮೆ ಕ್ಲೀನ್ ಮಾಡಿ ಮತ್ತೆ ಪುನಃ ಅದೇ ತರ ಹಾಕಿ ಬಿಡ್ತೇನೆ ನೋಡಿದ್ರ್ಯಾ ನನ್ನ ಕಿಚನ್ ಹೇಗಿದೆ ಅಂತ ಇದೊಂದು ಪಿಲ್ಲರ್ ಇದನ್ನ ಕವರ್ ಮಾಡ್ಲಿಕ್ಕೋಸ್ಕರ ಈ ತರ ಡಿಸೈನ್ ಎಲ್ಲ ಕೊಟ್ಟಿದ್ದೇವೆ ಇದು ನನ್ನ ಒಂದು ಫ್ರೆಂಡ್ಲಿ ಬ್ರದರ್ ಮಾಡಿರುವಂತ ಡ್ರಾಯಿಂಗ್ ಅದನ್ನ ನಾನು ಇಲ್ಲಿ ಹಾಕಿಸ್ಕೊಂಡಿದ್ದೇನೆ ಇದು ನಮ್ಮ ಉಡುಪಿ ಶ್ರೀಕೃಷ್ಣನ ಒಂದು ಸಣ್ಣ ಫೋಟೋ ನೋಡಿ ಉಡುಪಿ ಶ್ರೀಕೃಷ್ಣ ಮತ್ತೆ ಇಲ್ಲಿ ಡಿಸ್ಪ್ಲೇಗೋಸ್ಕರ ಒಂದು ಸೆಟ್ ಕಪ್ ಅಂಡ್ ಸಾಸರ್ ಕೆಟಲ್ ಎಲ್ಲ ಇಲ್ಲಿ ಯೂಸ್ ಮಾಡಿದ್ದೇನೆ ನೋಡಿ ಇದೊಂದು ವಾಲ್ ಕ್ಲಾಕ್ ಅಂದ್ರೆ ನಮ್ಮನೆಯದು ಡಿಸೈನ್ ಹೇಗಿದೆ ಅಂದ್ರೆ ಈ ವಾಲ್ ಕ್ಲಾಕ್ ಹಾಲ್ ಅಲ್ಲಿ ಕುತ್ಕೊಂಡವರಿಗೂ ಟೈಮ್ ಕಾಣಿಸ್ತದೆ ಬೆಡ್ರೂಮ್ ಇಂದ ಟೈಮ್ ಕಾಣಿಸ್ತದೆ ಸೊ ವೆರಿ ಸೂಪರ್ ಪ್ಲೇಸ್ ಅಂತ ನನಗೆ ಅನ್ಸಿತ್ತು ಹಾಗೆ ಅದನ್ನ ಇಲ್ಲಿ ಹಾಕೊಂಡಿದ್ದೇನೆ ವಾಲ್ ಕ್ಲಾಕ್ ಅನ್ನ ನೋಡಿ ಇದು ನಾನು ಚಾಪಿಂಗ್ ಎಲ್ಲ ಮಾಡೋದು ಈ ಪೋರ್ಷನ್ ಅಲ್ಲಿ ನಂದು ಆ ಪ್ಲಾಟ್ಫಾರ್ಮ್ ವೈಟ್ ಅಂಡ್ ಇಟ್ಸ್ ವೆರಿ ಡೆಲಿಕೇಟ್ ನೈಫ್ ಇದ್ದು ಕಟ್ ಮಾರ್ಕ್ಸ್ ಎಲ್ಲ ಅದರಲ್ಲಿ ಬರ್ತದೆ ಸೊ ನಾನು ಏನು ಚಾಪಿಂಗ್ ಇದ್ರು ಇಲ್ಲಿ ಮಾಡ್ಕೊಳ್ತೇನೆ ಚಪಾತಿ ಮಾಡೋದಿರ್ಲಿ ಪಿಜ್ಜಾ ಮಾಡೋದಿರ್ಲಿ ಏನಾದ್ರೂ ಇಲ್ಲೇ ನನ್ನ ಎಲ್ಲ ಪ್ರೊಸೀಜರ್ಸ್ ಇದು ಜಸ್ಟ್ ಒಂದು ಶೋಗೋಸ್ಕರ ಇಟ್ಟಂತಹ ಒಂದು ವಸ್ತು ನೋಡಿ ಇದು ನೈಫ್ಸ್ ಎಲ್ಲ ಸೆಟ್ ಮಾಡಿಟ್ಟಿದ್ದೇನೆ ಇಲ್ಲಿ ಯಾಕಂದ್ರೆ ನಾವು ಸ್ಪೂನ್ ಒಟ್ಟಿಗೆ ಎಲ್ಲ ಇಟ್ಟರೆ ಆ ಸ್ಪೂನ್ ತೆಗೆಯುವ ಸಂದರ್ಭದಲ್ಲಿ ನಮಗೆ ಕೈಗೆ ತಾಗುವ ಚಾನ್ಸಸ್ ಇರ್ತದೆ ಸೊ ಅದನ್ನು ಸಪರೇಟ್ ಆಗಿ ಇಲ್ಲಿ ಜೋಡಿಸ್ಕೊಂಡಿದ್ದೇನೆ ಇದು ನನ್ನ ಗ್ರೈಂಡರ್ ನಮ್ಮ ಮ್ಯಾಂಗ್ಳೂರಿಯನ್ಸ್ ಏನಂದ್ರೆ ಇಡ್ಲಿ ದೋಸೆ ಏನೇ ಇರಲಿ ಅಪ್ಪ ಎಲ್ಲ ಗ್ರೈಂಡರ್ ಅಲ್ಲೇ ಗ್ರೈಂಡ್ ಮಾಡ್ಕೊಳ್ತೇವೆ ಸೊ ಕಿಚನ್ ಅಲ್ಲಿ ಇರಬೇಕಾದಂತಹ ಒಂದು ಇಂಪಾರ್ಟೆಂಟ್ ಐಟಮ್ ನೋಡಿ ಇದೊಂದು ಶೋ ಪೀಸ್ ಸಿಂಪಲ್ ಆಗಿರುವಂತಹ ಒಂದು ಶೋ ಪೀಸ್ ಹಾ ಒಂದು ಐಟಮ್ ಮರ್ತೋಯ್ತು ನನಗೆ ತೋರಿಸ್ಲಿಕ್ಕೆ ಬನ್ನಿ ಇಲ್ಲಿ ನೋಡಿ ಕೆಳಗಡೆ ಪೋರ್ಷನ್ ಅಲ್ಲಿ ನಾನು ನೋಡಿ ಇದು ಅಕ್ಕಿ ಎಕ್ಸ್ಟ್ರಾ ಅಕ್ಕಿ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ನಾನು ಇಲ್ಲಿ ಇದು ನೋಡಿ ಜಿಪ್ ಪೌಚ್ ಪ್ಯಾಕೆಟ್ ಇದು ಒಂದು ಸ್ಟೋರೇಜ್ ಪ್ಲೇಸ್ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಕವರ್ಸ್ ಏನೆಲ್ಲ ಇದ್ದದನ್ನೆಲ್ಲ ಫೋಲ್ಡ್ ಮಾಡಿ ಒಂದು ಬ್ಯಾಗ್ ಅಲ್ಲಿ ಹಾಕಿ ಅಂದ್ರೆ ಅವೈಲೇಬಿಲಿಟಿ ಕರೆಕ್ಟ್ ಆಗಿರ್ಲಿ ಅಂತ ಅದಕ್ಕೂ ನ್ಯೂಸ್ ಪೇಪರ್ ಹಾಕೊಂಡಿದ್ದೇನೆ ನೋಡಿ ಆ ಕಡೆನು ತೋರಿಸಿ ಬಿಡ್ತೇನೆ ಒಂದು ಇದೊಂದು ಹೀಗೆ ಒಂದು ಪ್ಲೇನ್ ಸ್ಪೇಸ್ ಅದರಲ್ಲಿ ಒಂದು ವಾಸ್ ಇಟ್ಟಿದ್ದೇನೆ ಇದರಲ್ಲೂ ಅಷ್ಟೇ ಇದು ವೈಟ್ ರೈಸ್ ಇದು ಚೈನಾ ಪಾಟ್ ನಮ್ಮ ಸೈಡ್ ಅಲ್ಲೆಲ್ಲ ಕುಚ್ಚಿಗೆಯನ್ನ ಊಟ ಮಾಡುವ ಕ್ರಮ ಸೊ ಅನ್ನವನ್ನ ಏನ್ ಮಾಡ್ತೇವಂದ್ರೆ ಒಂದು ಚೂರು ಕುದಿ ಬಂದ ನಂತರ ಅದನ್ನ ಚೈನಾ ಇದು ಅಷ್ಟೇ ಸ್ಟೋರೇಜ್ ಸ್ಪೇಸ್ ದೋಸೆ ಅಕ್ಕಿಯನ್ನ ಇದ್ರಲ್ಲಿ ಇಟ್ಟಿದ್ದೇನೆ ಇದು ಇದು ನನ್ನ ಮಕ್ಕಳಿಗೆ ತಂದಂತಹ ಪಾಸ್ತಾ ಇರ್ಲಿ ಇದು ಚೈನಾ ಪಾಟ್ ನಮ್ಮ ಮ್ಯಾಂಗ್ಳೂರಿಯನ್ಸ್ ಅಂಡ್ ಉಡುಪಿ ಪೀಪಲ್ ಏನ್ ಮಾಡ್ತೇವೆ ಅಂದ್ರೆ
ವೈಟ್ ರೈಸ್ ಊಟ ಮಾಡೋದು ಕಡಿಮೆ ನಾವು ಹೆಚ್ಚಾಗಿ ಬಾಯಿಲ್ಡ್ ರೈಸ್ ಅಂದ್ರೆ ಕುಚ್ಚಿಗೆಯನ್ನು ನಾವು ಊಟ ಮಾಡುತ್ತೇವೆ ಆ ಸಂದರ್ಭದಲ್ಲಿ ಅದನ್ನ ಒಂದು ಸೆಕೆ ಮರ್ಸಿ ಈ ಬಾಕ್ಸ್ ಅಲ್ಲಿ ಕಟ್ಟಿ ಇಟ್ಟು ಊಟ ಮಾಡುವ ಟೈಮಿಗೆ ಅದನ್ನ ಡ್ರೈನ್ ಮಾಡಿ ಊಟ ಮಾಡುತ್ತೇವೆ ಹಾಗಾಗಿ ಇದು ಚೈನಾ ಪಾಟ್ ನೋಡಿದ್ರಲ್ಲ इंटरेस्टिंग रेसिपीज प्लीज सब्सक्राइब माय चैनल बल्लाल्स कैबोज डोंट फॉरगेट टू सब्सक्राइब इट प्लीज शेयर इट विद योर फ्रेंड्स एंड फैमिली।